ನೋಡಿ ವಿದ್ಯಾರ್ಥಿಗಳೇ, 10.3 ಅಭ್ಯಾಸದಲ್ಲಿ ಮುಂದಿನ ಒಂದು ಅನ್ವಯಿಕ ಸಮಸ್ಯೆಯನ್ನು ಪರಿಗಣಿಸೋಣ. ಒಂದು ಎಕ್ಸ್ಪ್ರೆಸ್ ರೈಲ್ ಇದೆ, ಆಮೇಲೆ ಒಂದು ಪ್ಯಾಸೆಂಜರ್ ರೈಲ್ ಇದೆ. ಎಕ್ಸ್ಪ್ರೆಸ್ ರೈಲು ಮೈಸೂರು ಬೆಂಗಳೂರಿನ ನಡುವಿನ 132 ಕಿಲೋಮೀಟರ್ ದೂರವನ್ನು, ದೂರ ಎಷ್ಟಿದೆ ಎಲ್ಲಿಂದ? ಮೈಸೂರಿನಿಂದ ಬೆಂಗಳೂರು, ಇದರ ನಡುವಿನ ದೂರ 132 ಕಿಲೋಮೀಟರ್ ಇದೆ. ಈ 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲಿಕ್ಕೆ ಪ್ಯಾಸೆಂಜರ್ ರೈಲ್ಗಿಂತ 1 ಗಂಟೆ ಕಡಿಮೆ ತಗೊಳ್ತದೆ. ಯಾವುದು? ಎಕ್ಸ್ಪ್ರೆಸ್ ರೈಲ್ 1 ತಾಸು ಮುಂಚಿತ ಹೋಗುತ್ತೆ. ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವಕ್ಕಿಂತ ಹನ್ನೊಂದು ಕಿಲೋಮೀಟರ್ ಸರಾಸರಿ ಜವಕ್ಕಿಂತ ಎಕ್ಸ್ಪ್ರೆಸ್ ರೈಲಿನ, ಒಂದು ನಿಮಿಷ ಪ್ರಶ್ನೆ ನೋಡ್ತೀನಿ ನೋಡ್ರಿ. ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವವು, ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವವು ಯಾವುದಕ್ಕಿಂತ? ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಕ್ಕಿಂತ. ಇಲ್ಲೊಂದು ಮಿಸ್ಟೇಕ್ ಆಗಿದೆ. ಜವವು ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಕ್ಕಿಂತ 11 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿದ್ದರೆ, ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವ ಹೆಚ್ಚಿದ್ದಾಗ ಅದು ಬೇಗ ಹೋಗಿಬಿಟ್ಟಿರಬೇಕಲ್ಲ. 1 ಗಂಟೆ ಬೇಗ ಹೋಗಿದೆ ಅಂದರೆ ಹೆಚ್ಚಾದ್ರೆ ಸ್ಪೀಡ್ಲೇ ಹೋಗಿರಬೇಕು, ಹೆಚ್ಚು ಜವದೊಂದಿಗೆ ಅದು ಚಲಿಸಿರಬೇಕು. ಎಷ್ಟು ಹೆಚ್ಚಿದೆ? ಪ್ಯಾಸೆಂಜರ್ಗಿಂತ 11 ಕಿಲೋಮೀಟರ್ ಪರ್ ಹೆಚ್ಚಿದೆ. ಹಾಗಿದ್ದರೆ ಆ ಎರಡು ರೈಲುಗಳ ಸರಾಸರಿ ಜವವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಈಗ ನಾನು ಪ್ಯಾಸೆಂಜರ್ ರೈಲ್ ಇದೆಯಲ್ಲ ರೈಲಿನ ಸರಾಸರಿ ಜವ ಏನಾಗಿರಲಿ ಅಂದರೆ ಎಕ್ಸ್ ಕಿಲೋಮೀಟರ್ ಪರ್ ಅವರ್. ಹಾಗಾದರೆ ಯಾವಾಗ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜೀವ ಎಷ್ಟಾಗಬೇಕು ನಮಗೆ? 11 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಬೇಕಲ್ಲ. ಹಾಗಾಗಿ ಇದನ್ನು ಎಷ್ಟು ಬರೀಲಿಕ್ಕೆ ಸಾಧ್ಯ ಆಗ್ತದೆ ನಮಗೆ? ಎಕ್ಸ್ ಪ್ಲಸ್ 11 ಕಿಲೋಮೀಟರ್ ಪ್ರತಿ ಗಂಟೆ. ಈಗ ನಿಮಗೆ ಮೂಲಭೂತ ಮಾಹಿತಿ ಏನು ಅಂತಂದರೆ, ಜವ ಈಕ್ವಲ್ ಟು ದೂರವಾಗಲೇ ಕಾಲ. ಹಾಗಾಗಿ ಕಾಲ ಈಕ್ವಲ್ ಟು, ನಾವು ಬಳಸಬೇಕಾದಂಥ ಸಂಬಂಧ ಏನು? ಕಾಲ ಈಕ್ವಲ್ ಟು ದೂರ ಬಾಗ್ಲೆ ಜವ ಸಂಬಂಧವನ್ನು ಬಳಸಬೇಕು. ಈಗ ಪ್ಯಾಸೆಂಜರ್ ರೈಲ್ ಏನಿದೆ ಅಲ್ಲ, ಇದು T1 ಸಮಯದಲ್ಲಿ ಮುಟ್ಟಿದೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ಎಕ್ಸ್ಪ್ರೆಸ್ ರೈಲು T2 ಸಮಯದಲ್ಲಿ ಮುಟ್ಟಿದೆ ಅಂತ ತಿಳ್ಕೊಳ್ಳೋಣ. ಆವಾಗ T1 ಎಷ್ಟಾಗಬೇಕು ಅಂದರೆ ಪ್ಯಾಸೆಂಜರ್ ರೈಲು ಹೋಗಿ ಮುಟ್ಟಲಿಕ್ಕೆ ತೆಗೆದುಕೊಳ್ತಕ್ಕಂಥ ಸಮಯ ಎಷ್ಟು? 132 ಕಿಲೋಮೀಟರ್ ಹೋಗಬೇಕಾ? ಅದರ ಜವ ಎಷ್ಟಿದೆ? ಸರಾಸರಿ ಜವ ಎಕ್ಸ್ ಇದೆ. ಆಮೇಲೆ ಎಕ್ಸ್ಪ್ರೆಸ್ ಟ್ರೈನು ದೂರ ಅಷ್ಟೇ, 132 ಕಿಲೋಮೀಟ್ರು, ಆದರೆ ಅದು ತೆಗೆದುಕೊಂಡಿರತಕ್ಕಂತಹ ಅದು ಚಲಿಸ್ತಕ್ಕಂತಹ ಜವ ಎಷ್ಟಿದೆ? ಎಕ್ಸ್ ಪ್ಲಸ್ 11 ಇದೆ. ಆದರೆ ಇದು 132/x ಗಂಟೆ, ಇದು 132/x+11 ಗಂಟೆ ಆಯಿತು. ಆದರೆ ನೋಡಿ, ಎಕ್ಸ್ಪ್ರೆಸ್ ಮತ್ತು ಪ್ಯಾಸೆಂಜರ್ ನಡುವಿನ ಸಮಯದ ವ್ಯತ್ಯಾಸ ಎಷ್ಟಿದೆ? 1 ಗಂಟೆ ಇದೆ. ಅಂದರೆ ದತ್ತಾಂಶದಂತೆ ನೋಡಿ, ಈ ಕಂಪಲ್ಸರಿ ಈ ಬೆಲೆನೇ ಏನಾಗಿರಬೇಕು ನಮಗೆ? ಹೆಚ್ಚಿರಬೇಕು, ಇದು ಕಮ್ಮಿ ಇರಬೇಕು. ಅಂದರೆ 1 ಗಂಟೆ ಕಡಿಮೆ, 132/x, ಮತ್ತು ಅದನ್ನು ಹೀಗೆ ಬರೆಯುವಂತ ಹೇಳಿ, T1 - T2 ದತ್ತಾಂಶದ ಪ್ರಕಾರ T1 - T2 ಈ ಸಮಯಗಳಲ್ಲಿ ವ್ಯತ್ಯಾಸ ಎಷ್ಟಿದೆ? 1 ಗಂಟೆ ಇದೆ. 1 ಗಂಟೆ ವ್ಯತ್ಯಾಸ ಇದೆ ಅಂದರೆ ಪ್ಯಾಸೆಂಜರ್ ರೈಲು 1 ಗಂಟೆ ಹೆಚ್ಚಿಗೆ ಸಮಯ ತಗೊಳ್ತದೆ ಅಥವಾ ಎಕ್ಸ್ಪ್ರೆಸ್ ರೈಲು 1 ಗಂಟೆ ಮುಂಚಿತ ಹೋಗ್ಬಿಟ್ಟದ್ದು. ಇದನ್ನು ಸ್ವಲ್ಪ ಸಮೀಕರಣವನ್ನು ಹೊಂದಿಸ್ಕೊಂಡ್ರೆ, 132/x - 132/x+11 = 1 ಆಯಿತು. ಇನ್ನು ಲಸಾ ತಗೊಳ್ಳೋಣ. 132 × 1 ನೋಡಿ, x+11 ಇಲ್ಲಿ ಗುಣಾಕಾರ ಆಗುತ್ತೆ. x+11 - 132x x×x+11 ಸರಿ ಹೋಯಿತು. ಈಕ್ವಲ್ ಟು ಎಷ್ಟು ಬರುತ್ತೆ ನಿಮಗೆ? 1 ಬರುತ್ತೆ. ಅರ್ಥ ಆಯ್ತಲ್ಲ. ಇನ್ನು ಏನಾಗುತ್ತೆ ನೋಡಿ, 132x + 132 × 11 ಮಾಡಿ,
132 into 11, 1320, 132, 254, 1452 ಬರುತ್ತೆ, 1452 ಮೈನಸ್ 132x ಡಿವೈಡೆಡ್ ಬೈ x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ಎಲೆವನ್ ಎಲೆವನ್ ಎಕ್ಸ್ ಈಕ್ವಲ್ ಟು ಒನ್. ಸೊ ಇವೆರಡನ್ನು ಹೊಡೆದಾಕಿ ವಿರುದ್ಧ ಚಿಹ್ನೆ ಇದೆ, ಒಂದೇ ಪದಗಳಿವೆ. ಹೀಗಾಗಿ ಹೊರೆ ಗುಣಾಕಾರ ಮಾಡಿದರೆ 1452 ಇಲ್ಲಿ ಎಡಭಾಗದಲ್ಲಿ ಉಳಿಯುತ್ತೆ, ಆ ಕಡೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಲೆವನ್ ಎಕ್ಸ್ ಬರುತ್ತೆ. ಈ 1452 ಆ ಕಡೆ ತೆಗೆದುಕೊಂಡ್ಬಿಡಿ, ಅಂದರೆ ಎಷ್ಟು ಬರುತ್ತೆ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಲೆವನ್ ಎಕ್ಸ್ ಮೈನಸ್ 1452 ಈಕ್ವಲ್ ಟು 0. ಇದನ್ನು ಸೂತ್ರ ವಿಧಾನದಿಂದಾದರೂ ಬಿಡಿಸಿ ಅಥವಾ ಅಪವರ್ತನ ವಿಧಾನದಿಂದಾದರೂ ಬಿಡಿಸಿ ನಿಮಗೇನು ಸಿಗುತ್ತೆ, ಪರಿಹಾರ ಸಿಗುತ್ತೆ. ನಾನಿಲ್ಲಿ ಸೂತ್ರ ವಿಧಾನವನ್ನು ಬಳಸಬೇಕು ಅಂತ ಬಯಸ್ತಾ ಇದ್ದೀನಿ. ಅದಕ್ಕೆ ಎ ಬಿ ಸಿ ಬೆಲೆಗಳನ್ನ ಬರ್ಕೊಳ್ತೀನಿ ನೋಡಿ, ಎ 1, ಬಿ 11, ಸಿ ಎಸ್ 2 ಮೈನಸ್ 1452 ಆಗುತ್ತೆ. ಮೊದಲಿಗೆ ಬಿ ಸ್ಕ್ವೇರ್ ಮೈನಸ್ 4 ಎ ಸಿ ಮಾಡ್ಕೊಳ್ಳೋಣ. ಬಿ ಸ್ಕ್ವೇರ್ ಮೈನಸ್ 4 ಎ ಸಿ, ಬಿ ಸ್ಕ್ವೇರ್ ಮೈನಸ್ 4 ಎ ಸಿ ನೋಡಿ, ಇದನ್ನೆಲ್ಲ ಬರ್ಕೊಂಡಿದ್ರಿ ಅಂತ ಅಂದ್ಕೊಂತೀನ. ಏನಾಗತ್ತೆ ನೋಡಿ ಗಮನಿಸಿ ಎಲ್ಲರೂ, ಬಿ ಸ್ಕ್ವೇರ್ ಮೈನಸ್ 4 ಎ ಸಿ ಸ್ವಲ್ಪ ಪ್ರತ್ಯೇಕವಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ಬಿ ಎಷ್ಟಿದೆ, ಮೈನಸ್ ಸಾರಿ 11, 11 ವರ್ಗ 4, ಎ 1, ಸಿ ಎಷ್ಟಿದೆ, 1452 ಇದೆ, 1452 11 ವರ್ಗ 121, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, 4 ಎರಡಲೇ 8, 4 ಐದಲೇ 20, 2 ಕೈಲ 4 ನಾಲ್ಕಲ್ಲ 16, 2 18, 1 ಕೈಲ ಆಮೇಲೆ 4 ಒಂದಲೇ 4 1 5. ಇದನ್ನು ಸೇರಿಸ್ಕೊಂಬಿಡಿ, 5808, 8 ಪ್ಲಸ್ 1 9, 1 ಪ್ಲಸ್ 0 2, 8 ಪ್ಲಸ್ 1 9 5, ಆಸ್ ಇಟ್ ಇಸ್ 5929, 5929 ಬರುತ್ತಾ. 5929 ಏನಾಗಿದೆ ಅಂತಂದರೆ ನಿಮಗೆ ಪೂರ್ಣ ವರ್ಗ ಸಂಖ್ಯೆ ಆಗಿದೆ. ಇದನ್ನು ಅಪವರ್ತಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ಏನು ಬರುತ್ತೆ ಅಂತ. ಬಿ ಸ್ಕ್ವೇರ್ ಮೈನಸ್ 4 ಎ ಸಿ ಸಿಕ್ತಾ. ಇವಾಗ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4 ಎ ಸಿ ಡಿವೈಡೆಡ್ ಬೈ 2 ಎ ತಗೊಳ್ಳೋಣ. ಮೈನಸ್ ಬಿ, ಬಿ ಎಷ್ಟು 11, ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4 ಎ ಸಿ ಅಂದರೆ 5929 ಇದೆ, ಡಿವೈಡೆಡ್ ಬೈ 2 ಇಂಟು ಎ ಅಂದರೆ ಎಷ್ಟಿದೆ ನೋಡಿ, 1 ಇದೆ. ಇದನ್ನು ಅಪವರ್ತನ ಕ್ರಮದಿಂದ ನೀವು ವರ್ಗಮೂಲ ಕಂಡುಹಿಡಿಬೇಕು. ಅದು ಎಷ್ಟು ಬರುತ್ತೆ ಅಂದರೆ 77 ಬರುತ್ತಾ, ನಾನು ಇರುವಾಗ ಬರ್ಕೊಂಡಿರ್ತೀನಿ, ನೀವು ಮಾಡಿ ನೋಡಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 11 ಪ್ಲಸ್ ಆರ್ ಮೈನಸ್ 77 ಭಾಗಲೇ ಎಷ್ಟು 2, ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 11 ಪ್ಲಸ್ 77 ಭಾಗಲೇ 2, ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 11 ಮೈನಸ್ 77 ಭಾಗಲೇ ಎಷ್ಟು 2, ಮೈನಸ್ 11 ಪ್ಲಸ್ 77 ಭಾಗಲೇ 2, ಮೈನಸ್ 11 ಮೈನಸ್ 77 ಭಾಗಲೇ 2. ಎಕ್ಸ್ ಈಸ್ ಈಕ್ವಲ್ ಟು 77 11 ಕಳೆದ 7 1 ಹೋದರೆ 6, ಮತ್ತೆ 6 ಭಾಗಲೇ 2, ಆಮೇಲೆ ಎಕ್ಸ್ ಈಸ್ ಈಕ್ವಲ್ ಟು 7 1 8 8 ಮೈನಸ್ 88 ಭಾಗಲೇ 2, ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 33 ಅಥವಾ ಎಕ್ಸ್ ಈಕ್ವಲ್ ಟು ಮೈನಸ್ 44. ಇದಾಗಲಿಕ್ಕೆ ಸಾಧ್ಯ ಇಲ್ಲ. ಎಕ್ಸ್ ಅಂದರೆ ಏನು ನಿಮಗೆ, ಸರಾಸರಿ ಜವಾಬ್, ಸರಾಸರಿ ಜವಾಬ್. ಹಾಗಾಗಿ ಈ ಬೆಲೆಯನ್ನು ನಾವು ಪರಿಗಣಿಸ್ತೀವಿ. ಆದ್ದರಿಂದ ನೋಡಿ, ಪ್ಯಾಸೆಂಜರ್ ರೈಲಿನ ಜವಾಬ್, ಪ್ಯಾಸೆಂಜರ್ ರೈಲಿನ ಜವ ಈಕ್ವಲ್ ಟು 33 ಕಿಲೋಮೀಟರ್ ಪರ್ ಅವರ್. ಇದಕ್ಕಿಂತ ಎಕ್ಸ್ಪ್ರೆಸ್ ರೈಲಿನ ಜವ ಎಷ್ಟಾಗಬೇಕು, 11 ಹೆಚ್ಚಾಗಬೇಕು. 33 ಪ್ಲಸ್ 11 ಅಂದರೆ ಎಷ್ಟಾಗತ್ತೆ, 44 ಕಿಲೋಮೀಟರ್ ಪರ್ ಅವರ್ ಅನ್ನೋದು ನಮಗೆ ಈ ಒಂದು ಲೆಕ್ಕಾಚಾರದಿಂದ ತಿಳಿದುಬರ್ತದೆ. ಸ್ವಲ್ಪ ಈ 5929 ಅದು 11 ಮತ್ತು 7 ಭಾಗ ಹೋಗ್ತದೆ. ಅಪವರ್ತನಗಳನ್ನು ತಕ್ಕೊಂಡು ಆ ವರ್ಗಮೂಲವನ್ನು ಕಂಡುಹಿಡಿತಕ್ಕಂತಹ ಪ್ರಕ್ರಿಯೆ ಅಂತಾವು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಗುತ್ತೆ. ನೋಡಿ ವಿದ್ಯಾರ್ಥಿಗಳು, ಇನ್ನೊಂದು ಅನ್ವಯಿಕ ಸಮಸ್ಯೆ ಇದೆ.
ಎರಡು ಚೌಕಗಳ ವಿಸ್ತೀರ್ಣಗಳ ಮೊತ್ತ 468 ಚದುರ ಮೀಟರ್ ಇದೆ. ಎರಡು ಚೌಕಗಳ ವಿಸ್ತೀರ್ಣಗಳ ಮೊತ್ತ 468 ಚದುರ ಮೀಟರ್ ಇದೆ. ಎರಡು ಚೌಕಗಳಿದೆ, ಅವುಗಳ ವಿಸ್ತೀರ್ಣಗಳ ಮೊತ್ತ. ಇದು ಒಂದು ಚೌಕ ಆಗಿರಲಿ, ಆಮೇಲೆ ಇದು ಇನ್ನೊಂದು ಚೌಕ ಆಗಿರಲಿ. ಇದು ಎಕ್ಸ್ ಇದೆ, ಎಕ್ಸ್ ತಗೊಳ್ಳೋಣ. ಆಮೇಲೆ ಇನ್ನೊಂದು ಚೌಕ ಇದೆಯಲ್ಲ, ಇದರ ಬಾಹುಗಳನ್ನು ನಾವೇನು ತಗೊಳ್ಳೋಣ, ವಾಯ್ ತಗೊಳ್ಳೋಣ. ಎರಡು ಚೌಕಗಳ ವಿಸ್ತೀರ್ಣಗಳ ಮೊತ್ತ, ಇದರ ವಿಸ್ತೀರ್ಣ ಏನಾಗಬೇಕು ನಿಮಗೆ? ಎಕ್ಸ್ ಸ್ಕ್ವೇರ್ ಆಗಬೇಕು. ಇದರ ವಿಸ್ತೀರ್ಣ ಏನಾಗಬೇಕು? ವಾಯ್ ಸ್ಕ್ವೇರ್ ಆಗಬೇಕು. ಎರಡು ಚೌಕಗಳ ವಿಸ್ತೀರ್ಣಗಳ ಮೊತ್ತ 468 ಇದೆ. ದತ್ತಾಂಶದ ಪ್ರಕಾರ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 468. ಇದಕ್ಕೆ ಸಮೀಕರಣ ಒಂದು ಅಂದ್ಕೊಳ್ಳಿ. ಅವುಗಳ ಸುತ್ತಳತೆಗಳ ವ್ಯತ್ಯಾಸವು, ಸುತ್ತಳತೆ ಈ ಮೊದಲನೇ ಚೌಕದ ಸುತ್ತಳತೆ ಎಷ್ಟಾಗಬೇಕು? 4x ಆಗಬೇಕು. ಎರಡನೇ ಚೌಕದ ಸುತ್ತಳತೆ 4y ಆಗಬೇಕು. ಇವುಗಳ ವ್ಯತ್ಯಾಸ ಎಷ್ಟಿದೆ? 24 ಇದೆ. ನಾಲ್ಕನ್ನು ಸಾಮಾನ್ಯ ತೆಗೆದುಬಿಡಿ. ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು 24. ನಾಲ್ಕೊಂದಲೇ 4 ಅಂದರೆ ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು 6 ಅಂದರೆ ಎಕ್ಸ್ ಮೈನಸ್ 6 ಈಸ್ ಈಕ್ವಲ್ ಟು ವಾಯ್ ಅಥವಾ ವಾಯ್ ಈಕ್ವಲ್ ಟು ಎಕ್ಸ್ ಮೈನಸ್ 6. ಈ ಎಕ್ಸ್ ಮೈನಸ್ 6 ಇಲ್ಲಿ ತುಂಬ್ಕೊಂಬಿಡಿ. ಒಂದನೇ ಸಮೀಕರಣದಿಂದ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಹಾಗೆ ಇರಲಿ ವಾಯ್ ಸ್ಕ್ವೇರ್, ವಾಯ್ ಅಂದರೆ ಎಷ್ಟಿದೆ? ಎಕ್ಸ್ ಮೈನಸ್ 6 ಇದೆ, ಅದನ್ನು ಹಾಕ್ಕೊಂಬಿಡಿ, ವರ್ಗ ಮಾಡಿ. ಈಕ್ವಲ್ ಟು ಎಷ್ಟಿದೆ ನೋಡಿ? 468. ಇನ್ನು ಇದನ್ನು ವಿಸ್ತಾರ ಮಾಡಿ, ಸುಲಭೀಕರಣ ಮಾಡಿ, ಆದರ್ಶ ರೂಪಕ್ಕೆ ತಂದು ಈ ಸಮೀಕರಣವನ್ನು ಬಿಡಿಸಿದರೆ ನಿಮ್ಮ ಪರಿಹಾರ ಪೂರ್ಣ ಆಗುತ್ತೆ. ಸರಿನಾ? x² + x² + 36 - 12x - 462 = 0. x² ಕೂಡಿಸಿದ್ರೆ ಎಷ್ಟಾಗತ್ತೆ? 2x² ಆಗುತ್ತೆ. ಆಮೇಲೆ -12x - 12x ಆಗುತ್ತೆ. ಆಮೇಲೆ 462, ಇದು 36, ವಿರುದ್ಧ ಚಿಹ್ನೆ ಇದೆ. 462 36 ಕಳೆದ್ಬಿಡಿ ಅಂದರೆ 426 ಬರುತ್ತೆ. ಅದು -426 ಈಕ್ವಲ್ ಟು ಎಷ್ಟು? 0. ಎರಡರಿಂದ ಭಾಗ ಹೋಗುತ್ತೆ, ಭಾಗಿಸಿ. x² - 6x - 2 - 2 ಆಮೇಲೆ 2 - 3 = 16. ಸರಿ ಇದೆ ಎಲ್ಲ ನೋಡಿ ವ್ಯತ್ಯಾಸ. ಇದು 426 12 36 462 6 ÷ 36 ಸರಿ ಇದೆ. x² - x² - 2x² ಆಮೇಲೆ 4 ಇಲ್ಲಿ ಒಂದು ಎರರ್ ಆಗಿದೆ. ನಾನೇನು ಮಾಡಿದೆ ಅಂದರೆ ಇಲ್ಲಿ 468 ಇದೆ, ಅದರ ಬದಲಾಗಿ 462 ತೊಗೊಂಡಿದ್ದೀನಿ. ಹೀಗಾಗಿ ಅದು ಸ್ವಲ್ಪ ತಪ್ಪಾಯ್ತಲ್ಲ. 468 ಅಂದರೆ ನೋಡಿ ಎಷ್ಟಾಗತ್ತಾ? 1 ನೋಡಿಬಿಡಿ. ಇದು x² + x² + 36 - 12x - 468 = 0. ಈಗ ನೀವು 468 - 36 ಕಳಿಬೇಕು. x² ಸೇರಿಸಿದರೆ 2x² ಆಗತ್ತೆ. ಚಿಹ್ನೆ ವಿರುದ್ಧ ಇದೆ, ಕಳಿಬೇಕು. 8 - 6 ಕಳೀತೀರ 2 ಬರುತ್ತೆ. 6 - 3 ಕಳೆದ್ರೆ 3 ಬರುತ್ತೆ. 4 ಹಾಗೆ ಉಳಿಯುತ್ತೆ. ಮೈನಸ್ ದೊಡ್ಡಂಕೆ ಚಿಹ್ನೆ ಇಡ್ತೀರ. -12x = ಎಷ್ಟಾಯಿತು? 0. ಇದನ್ನೇ ಸ್ವಲ್ಪ ಆದರ್ಶ ರೂಪದಲ್ಲಿ ಬರೆದ್ರೆ 2x² - 12x - 432 = 0. ಎರಡರಿಂದ ಭಾಗಿಸಿ ಪೂರ್ಣ ಭಾಗ ಹೋಗುತ್ತೆ. x² - 6x - 2 ಆಮೇಲೆ 2 - 2 = 0. ಇನ್ನು ಅಪವರ್ತನ ವಿಧಾನ ಅಥವಾ ಸೂತ್ರ ವಿಧಾನದಿಂದ ಈ ಸಮೀಕರಣವನ್ನು ಏನು ಮಾಡಬೇಕು? ನಾವು ಬಿಡಿಸ್ಬೇಕು. ಸೊ ನಾನೀಗ ಅಪವರ್ತನ ವಿಧಾನವನ್ನು ಅನುಸರಿಸಲಿಕ್ಕೆ ಬಯಸ್ತೀನಿ. 216 ನೀವು ಈ ರೀತಿಯಾಗಿ ಒಡಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ 18 - 12 ಅಂತ ಒಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. x² ಬೇಕಿದ್ರೆ ನೋಡಿರಿ, 216 ಇದೆ. 2 - 1 - 2 - 8 - 2 - 5 - 2 - 4 - 2 - 7 - 3 - 9 - 3 - 3 - 1
ಅಪವರ್ತನಗಳನ್ನು ತಗೊಂಡೆ ನಾನು 216. ಇನ್ನು ಈ 216 ಎಕ್ಸ್ ಸ್ಕ್ವೇರನ್ನು ವಿಂಗಡಿಸ್ಕೋಬೇಕು, ಹಾಗೆ ಮಧ್ಯಪದಕ್ಕೆ ಸರಿ ಹಾಗೂ ಹಾಗೆ ನಾವು ವಿಂಗಡಿಸ್ಕೋಬೇಕು. ನೋಡಿ, ಈ 6, 6 × 18, ಆಮೇಲೆ ಇದು 4, ಆಮೇಲೆ ಈ 3 ತೊಗೊಂಬಿಡಿ 12. 18, 12 ವ್ಯತ್ಯಾಸ ನಮಗೆ 6 ಸಿಗುತ್ತೆ. ಹಾಗಾಗಿ −18x + 6x ಈ ರೀತಿಯಾಗಿ ತೊಗೋಬೇಕು. ಇದನ್ನೇ ಮೈನಸ್ ತೊಗೋಬೇಕು. ಈ ವ್ಯತ್ಯಾಸ ನಿಮಗೆ ದೊಡ್ಡ ಅಂಕಿ ಚಿಹ್ನೆಯನ್ನು ಕೊಡುತ್ತಾ −6x ಉಳಿಯುತ್ತ. −216 = 0. ಗುಂಪು ಮಾಡಿ ಅಪೂರ್ತಿಸ್ತಾ ಇದ್ದೀನಿ. x·(−18+6·(−18)= 0 ಆಗುತ್ತೆ. ಈಗ x−18 ಸಾಮಾನ್ಯ ತೆಗೆದ್ರೆ, x−18 ಸಾಮಾನ್ಯ ತೆಗೆದ್ರೆ ಎಷ್ಟು ಉಳಿಯುತ್ತೆ ನೋಡಿ, x+6 = 0 ಉಳಿಯುತ್ತೆ. ಅಂದರೆ ನಮಗೆ ಪರಿಹಾರ ಏನಾಗುತ್ತೆ, x−18 = 0 ಅಥವಾ x+6 = 0. ಅಂದರೆ x = 18 ಅಥವಾ x = −6. ಈಗ ನಿಮಗೆ ಎಕ್ಸ್ ಅಂದರೆ ಇದು ಚೌಕದ ಒಂದು ಅಳತೆ, ಋಣಾತ್ಮಕವಾಗಿರೋದಿಲ್ಲ, ಹಾಗಾಗಿ ಈ ಬೆಲೆಯನ್ನು ಪರಿಗಣಿಸಬೇಡಿ, ಇದನ್ನು ಮಾತ್ರ ಪರಿಗಣಿಸಿ. ಹಾಗಾಗಿ x = ಎಷ್ಟು ಬರುತ್ತೆ ನಮಗೆ, 18 ಬರುತ್ತೆ. ಆದ್ದರಿಂದ x = 18, ಇದು ಮೀಟರ್ಗಳಲ್ಲ, ಮೀಟರ್ಗಳಲ್ಲಿ, ಯಾಕೆಂದರೆ ವಿಸ್ತೀರ್ಣವನ್ನು ಚದುರ ಮೀಟರ್ಗಳಲ್ಲಿ ಕೊಡಲಾಗಿದೆ. ಚೌಕಗಳ ಬಾಹುಗಳ ಅಳತೆಯನ್ನು ಕಂಡುಹಿಡಿಬೇಕಾಗಿದೆ. ಒಂದು ಎಕ್ಸ್, ಇನ್ನೊಂದು ವಾಯ್. ನೋಡಿ ಎಷ್ಟಾಗಬೇಕು, x − 6 ಆಗಬೇಕು. ಆದ್ದರಿಂದ y = x − 6 ಅಂದರೆ 18 − 6 = 12 ಮೀಟರ್ ಆಗ್ತದೆ. ಹಾಗಾಗಿ ಮೊದಲನೇ ಒಂದು ಚೌಕದ ಅಳತೆ ಎಷ್ಟು, 18 ಮೀಟರ್, ಮತ್ತು ಎರಡನೇ ಚೌಕದ ಅಳತೆ, ಬಾಹುವಿನ ಅಳತೆ ಎಷ್ಟಿದೆ, 12 ಮೀಟರ್ ಇದೆ ಅನ್ನೋದು ನಮಗೆ ಈ ಎಲ್ಲ ಒಂದು ಚರ್ಚೆಯಿಂದ ತಿಳಿದು ಬರುತ್ತೆ. ನೋಡಿ ವಿದ್ಯಾರ್ಥಿಗಳು, ಇನ್ನೊಂದು ಅನ್ವಯಿಕ ಪ್ರಶ್ನೆ ಇದೆ. ಇದು ನಿಮ್ಮ ಪಠ್ಯಪುಸ್ತಕದಲ್ಲಿ ಬಿಡಿಸಿರ್ತಕ್ಕಂಥ ಸಮಸ್ಯೆ ಇದೆ. 15ನೇ ಉದಾಹರಣೆ ಆಗಿದೆ. ಒಂದು ಮೋಟಾರ್ ದೋಣಿ ಇದೆ, ಅದರ ಜವವು ನಿಶ್ಚಲ ನೀರಿನಲ್ಲಿ 18 ಕಿಲೋಮೀಟರ್ ಪ್ರತಿ ಗಂಟೆ ಆಗಿದೆ. ನಿಶ್ಚಲ ನೀರಿನಲ್ಲಿ ಆ ದೋಣಿಯು ಪ್ರವಾಹಕ್ಕೆ ಎದುರಾಗಿ 24 ಕಿಲೋಮೀಟರ್ ದೂರ ಚಲಿಸಲಿಕ್ಕೆ ಅದು ಪ್ರವಾಹದೊಡನೆ ಮೊದಲಿನ ಸ್ಥಾನಕ್ಕೆ ಹಿಂದಿರುಗಲು ತೆಗೆದುಕೊಳ್ಳುವ ಸಮಯಕ್ಕಿಂತ 1 ಗಂಟೆ ಹೆಚ್ಚಾಗಿದೆ. ನೋಡಿರಿ, ಪ್ರವಾಹದೊಡನೆ ಮೊದಲಿನ ಸ್ಥಾನಕ್ಕೆ ಹಿಂದಿರುಗಲಿಕ್ಕೆ ತೆಗೆದುಕೊಳ್ತಕ್ಕಂತಹ ಸಮಯಕ್ಕಿಂತ 1 ಗಂಟೆ ಹೆಚ್ಚು ತಗೋತದೆ. ಎಷ್ಟು ಚಲಿಸಲಿಕ್ಕೆ, 24 ಕಿಲೋಮೀಟರ್ ದೂರ ಪ್ರವಾಹದ ವಿರುದ್ಧ ಚಲಿಸಲಿಕ್ಕೆ. ಪ್ರವಾಹದೊಂದಿಗೆ ಚಲಿಸಿದರೆ 1 ಗಂಟೆ ಹೆಚ್ಚಿಗೆ, ಪ್ರವಾಹದ ವಿರುದ್ಧ ಹೋಗಬೇಕಾದ್ರೆ 1 ಗಂಟೆ, ಸಾರಿ, ಪ್ರವಾಹದೊಂದಿಗೆ 1 ಗಂಟೆ ಕಡಿಮೆ, ಪ್ರವಾಹದ ವಿರುದ್ಧ ಆದರೆ 1 ಗಂಟೆ ಹೆಚ್ಚಾಗುತ್ತೆ. ಹಾಗಾದರೆ ಪ್ರವಾಹದ ಜವವನ್ನು ಕಂಡುಹಿಡಿಯಿರಿ. ಪ್ರವಾಹ ಯಾವ ಜವದಲ್ಲಿ ಮೂವ್ ಆಗ್ತಾ ಇದೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಪ್ರವಾಹದ ಜವ ಎಷ್ಟಂತ ಗೊತ್ತಿಲ್ಲ ನಮಗೆ. ಪ್ರವಾಹದ ಜವ = x km/h ಆಗಿರಲಿ, ಪ್ರವಾಹದ ಜವ ಏನಾಗಿರಲಿ, x km/h ನಮಗೆ ಆಗಿರಲಿ. ಇವಾಗ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ದೋಣಿಯ ಜವ ಎಷ್ಟಾಗಬೇಕು, ಪ್ರವಾಹದ ಗುಂಟ ದೋಣಿಯ ಜವ ಎಷ್ಟಾಗಬೇಕು, ಪ್ರವಾಹದೊಂದಿಗೆ ಅಥವಾ ಪ್ರವಾಹದೊಡನೆ ದೋಣಿಯ ಜವ. ನೋಡಿ, ಪ್ರವಾಹದೊಂದಿಗೆ ದೋಣಿಯ ಜವ ಏನಾಗಬೇಕು ನಮಗೆ, ನೋಡಿ, ಒಂದು ಮೋಟಾರ್ ದೋಣಿಯ ಜವವು ನಿಶ್ಚಲ ನೀರಿನಲ್ಲಿ 18 ಕಿಲೋಮೀಟರ್ ಪ್ರತಿ ಗಂಟೆ ಆಗಿದೆ, ನಿಶ್ಚಲ ನೀರಿನಲ್ಲಿ. ಆಮೇಲೆ ಪ್ರವಾಹದೊಡನೆ ಅಂದಾಗ ಈ ಎಕ್ಸ್ ಅದಕ್ಕೆ ಸೇರುತ್ತೆ, ಅಂದರೆ x + 18. ನಿಶ್ಚಲ ನೀರಿನಲ್ಲಿ 18 ಇದೆ, ಈ ಎಕ್ಸ್ ಅದಕ್ಕೆ ಕೂಡದ್ ಬರುತ್ತೆ, x + 18 ಆಗುತ್ತೆ. ಆಮೇಲೆ ಇದನ್ನು x + 18 ಅಂತ ಬರ್ಕೊಳ್ಳೋಕ್ಕಿಂತ ಬದಲಾಗಿ 18+x ಅಂತ ಬರ್ಬಿಡಿ, ಯಾಕಂದರೆ 18 ಈಗಾಗಲೇ
ನಿಶ್ಚರ ನೀರಿನಲ್ಲಿ ದೋಣಿಯ ವೇಗ, ದೋಣಿಯ ಜವ ಇದೆ, 18 ಇದೆ, ಅದಕ್ಕೆ ಈ ಏನು ಪ್ರವಾಹದ ಜವ ಅದಕ್ಕೆ ಸೇರಲ್ಪಡುತ್ತೆ. ಪ್ರವಾಹದ ವಿರುದ್ಧ ಹೋದಾಗ ನೋಡ್ರಿ, ಪ್ರವಾಹದ ವಿರುದ್ಧ ನಾವು ಚಲಿಸುವಾಗ ದೋಣಿಯ ಜವ ಏನಾಗಬೇಕು ಅಂದರೆ, ಈ 18 ಏನಿದೆಯಲ್ಲ ಇದರಲ್ಲಿ ಎಷ್ಟು ಕಡಿಮೆ ಆಗಬೇಕು ಅಂದರೆ ಪ್ರವಾಹದ ಜವ ಕಡಿಮೆ ಆಗಬೇಕು, 18 - x km/h ಆಗಬೇಕು. ಇದಿಷ್ಟು ನಮಗೆ ಕೊಟ್ಟಿರತಕ್ಕಂಥದ್ದು. ಎಷ್ಟು ದೂರ ಚಲಿಸಬೇಕಾಗಿದೆ? 24 km ದೂರ ಚಲಿಸಬೇಕಾಗಿದೆ. ಸೊ ಪ್ರವಾಹದೊಡನೆ ಸಮಯ T1 ತಗೊಳ್ಳೋಣ, ಪ್ರವಾಹದ ವಿರುದ್ಧ ಸಮಯ T2 ತಗೊಳ್ಳೋಣ. ಅಂದರೆ T1 ಬೆಲೆ ಎಷ್ಟಾಗಬೇಕಿಲ್ಲಿ? ಸಮಯ ಪ್ರವಾಹದೊಡೆ ದೋಣಿ ಚಲಿಸಲು ಎಷ್ಟು ದೂರ, 24 km ದೂರ ಚಲಿಸಲಿಕ್ಕೆ ತೆಗೆದುಕೊಂಡಿರ್ತಕ್ಕಂತಹ ಸಮಯ, ಚಲಿಸಿದ ದೂರ ಬಾಗಿಲ ಜವ, ಪ್ರವಾಹದೊಡನೆ 18 + x ಬರುತ್ತೆ. ಹಾಗೆ T2 ಎಷ್ಟು ಬರುತ್ತೆ? 24 - 18 - x ಬರುತ್ತೆ. ಚಲಿಸಿದ ದೂರ ಬಾಗಿಲೆ ಏನಾಗತ್ತೆ, ಜವ ತಗೊಳ್ತೀರ ನೀವು. ಇವಾಗ ಈ ಎರಡರ ಸಮಯದ ವ್ಯತ್ಯಾಸ 1 ಗಂಟೆ ಇದೆ, ಸಮಯದ ವ್ಯತ್ಯಾಸ. ಇದರಲ್ಲಿ ಯಾವುದು ಸಣ್ಣದಾಗಿರಬೇಕು, ಯಾವುದು ದೊಡ್ಡದಾಗಿರಬೇಕು? ಪ್ರವಾಹದೊಂಟೆ ಜೊತೆ ಹೊಂಟ್ರೆ ಆವಾಗ ಸಮಯ ಕಡಿಮೆ ಆಗ್ತದೆ ಪ್ರವಾಹದೊಂತಿಗೆ. ಅಂದರೆ ನಮಗೆ T1 ಬೆಲೆ ಕಮ್ಮಿ ಇರಬೇಕು, T2 ಬೆಲೆ ಏನಾಗಬೇಕು, ಹೆಚ್ಚಾಗಬೇಕು. ಆದ್ದರಿಂದ T2 - T1, ಇಲ್ಲಿ T1 - T2 ತಗೊಳ್ಳಲ್ಲ, ನಾನು T2 - T1 ತಗೊಳ್ತಾ ಇದ್ದೀನಿ. ಯಾಕೆ ನೋಡಿ, ಪ್ರವಾಹದ ವಿರುದ್ಧ ಹೆಚ್ಚಿಗೆ ಸಮಯ ಬೇಕಾಗ್ತದೆ, ಪ್ರವಾಹದೊಂದಿಗೆ ಕಡಿಮೆ ಸಮಯ ಬೇಕಾಗ್ತದೆ. ಆ ಸಮಯದ ವ್ಯತ್ಯಾಸ ಎಷ್ಟಿದೆ? 1 ಇದೆ. T2 - T1 = 1 ಗಂಟೆ. ಇದು ನಿಮಗೆ ಕೊಟ್ಟಿರತಕ್ಕಂತಹ ದತ್ತಾಂಶ ಇದೆ. T2 ಎಷ್ಟಿದೆ ನೋಡಿ, 24 - 18 - x ಇದೆ. ಆಮೇಲೆ T1 ಎಷ್ಟಿದೆ, 24 - 18 + x ಇದೆ. 24 / 18 + x, ಈ ವ್ಯತ್ಯಾಸ ಎಷ್ಟಿದೆ ಅಂತಂದರೆ 1 ಗಂಟೆ. ಇದನ್ನು ಸುಲಭೀಕರಣ ಮಾಡಿ ಸಮೀಕರಣವನ್ನು ಫ್ರೇಮ್ ಮಾಡಿದರೆ ಪರಿಹಾರ ನಿಮಗೆ ಸಿಗತ್ತೆ. ವರೆ ಗುಣಾಕಾರ ಮಾಡಿ, 24 - 18 - x - 24 - 18 - x ÷ 18 - x - 18 + x = 1. ಈಗ 24 - 18 + 24 - x - 24 × 18 + 24 x ÷ 18² - x² = ಬರುತ್ತೆ ನೋಡಿ, 1 ಬರುತ್ತೆ. ಇವೆರಡು ವಿರುದ್ಧ ಚಿಹ್ನೆಯನ್ನು ಹೊಂದಿದ್ದಾವೆ, ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಇವೆರಡೂ ಸೇರಿಸಿಬಿಟ್ರೆ 48x ಆಯಿತು. 48x = 18² - 324 ÷ 324 - x². ಆ x² ಈ ಕಡೆ ತಂದುಬಿಡಿ, ಆವಾಗ ಏನಾಗುತ್ತೆ ನೋಡ್ರಿ, -x² ಈ ಕಡೆ ತಂದರೆ +x² ಆಗುತ್ತೆ. +48x ಈಗಾಗಲೇ ಇದೆ, -324 = 0. ಈ ಒಂದು ಸಮೀಕರಣವನ್ನು ನೀವು ಬಿಡಿಸಿಬಿಟ್ರೆ ಈ ಪ್ರಶ್ನೆಗೆ ಪರಿಹಾರ ಸಿಗುತ್ತೆ. x² + 48x - 324 = 0 ಸರಿಯಾಗಿದೆ. ಇಲ್ಲಿ ನಾವು ಸೂತ್ರ ವಿಧಾನ ಅಥವಾ ಅಪವರ್ತನ ವಿಧಾನ ಯಾವುದಾದರೂ ಒಂದು ವಿಧಾನವನ್ನು ಅನುಸರಿಸಬಹುದು. ನೋಡಿ, ಈ ಒಂದು ಸಮೀಕರಣವನ್ನು ನಾನು ಸೂತ್ರ ವಿಧಾನದಿಂದ ಬಿಡಿಸ್ತಾ ಇದ್ದೀನಿ. ಎಷ್ಟು ಬರುತ್ತೆ ನೋಡಿ, ಸೂತ್ರ ವಿಧಾನದೊಂದಿಗೆ ಸಾಗಿದರೆ x = -b + or - √b² - 4ac / 2a ನಮಗೆ ಸೂತ್ರ. ಇಲ್ಲಿ ಎನ ಬೆಲೆ x² ಸಗುಣಕ, a = 1, ಆಮೇಲೆ x ಸಗುಣಕ b = 48, ಆಮೇಲೆ ಸಿ ಎಷ್ಟು ಅಂತಂದರೆ -324. x = -48 + or - √b² 48² - 4a1c324, ಅದು ಋಣಾತ್ಮಕ ಚಿಹ್ನೆಯೊಂದಿಗೆ, ಇದನ್ನು ಗಮನಿಸಬೇಕು. ÷ 2 × a ಎಷ್ಟಿದೆ, 1 ಇದೆ. -48 ಹಾಗೆ ಇರಲಿ, ±48² ನಿಮಗೆ ಎಷ್ಟು ಬರಬೇಕು ಅಂತಂದರೆ 2304 ಬರುತ್ತೆ.
2304 ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ 324 ನಾಲ್ಕಲೇ 1296 ಬರುತ್ತೆ. 1296 ಡಿವೈಡೆಡ್ ಬೈ 2 ಇವೆರಡನ್ನು ಕೂಡಿಸ್ಕೊಂಬಿಡಿ ಎಷ್ಟು ಬರುತ್ತೆ ನೋಡಿ, ಇದು 3600 ಕೊಡುತ್ತೆ. 3600 ಡಿವೈಡೆಡ್ ಬೈ 2 ಅಂದರೆ ಮೈನಸ್ 48 ಪ್ಲಸ್ ಆರ್ ಮೈನಸ್ ಇದು ಹೇಗೆ ಬರ್ತೀರ, 3600 60 ಗುಣಲೆ 60 ಬರಲಿಕ್ಕೆ ಬರುತ್ತೆ ಅಂದರೆ ಇದು 60 ಆಯಿತು ವರ್ಗ ಮೂಲ ಡಿವೈಡೆಡ್ ಬೈ 2. ಸೊ ಇದನ್ನು ಬಿಡಿಸ್ಕೊಂಬಿಟ್ರೆ ನಿಮಗೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 48 ಪ್ಲಸ್ 60 ಡಿವೈಡೆಡ್ ಬೈ 2 ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 48 ಮೈನಸ್ 60 ಡಿವೈಡೆಡ್ ಬೈ 2. ಇದು ನಿಮಗೆ ಜವಾರ ಋಣಾತ್ಮಕ ಬೆಲೆ ಏನು ಕೊಡುತ್ತೋ ಇದನ್ನು ಬಿಟ್ಬಿಡಿ, ಇದನ್ನು ಮಾತ್ರ ಪರಿಗಣಿಸಿ. 48 ಕಳೆದರೆ 60 ಮೈನಸ್ 48 ಎಷ್ಟು 12 ಬರುತ್ತಲ್ಲ, 12 ಭಾಗಲೇ 2 ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬಂದು 6 ಕಿಲೋಮೀಟರ್ ಪರ್ ಅವರ್. ಇದು ನಮಗೆ ಏನು ಪ್ರವಾಹದ ಜವ, ಪ್ರವಾಹದ ಜವವನ್ನು ನಾವೇನು ತೊಗೊಂಡಿದ್ದೀವಿ ಎಕ್ಸ್ ಅಂತ ತೊಗೊಂಡಿದ್ದೀವಿ. ಎಕ್ಸನ್ನ ಬೆಲೆ 6 ಕಿಲೋಮೀಟರ್ ಪ್ರತಿ ಗಂಟೆ ಬರುತ್ತೆ. ಸೊ ಇಷ್ಟಾದರೆ ನಮಗೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಗುತ್ತೆ.